ಸೈಲೆಂಟ್ ಅಫ್ಸರ್ ಕೊಡ್ಲಿ ಪೇಟೆ, ಪ್ಲೀಸ್ ಗೋ ಅಹೆಡ್. ಎಸ್ ಅಜಿತ್ ಅವರೇ, ನೀವು ಬಹಳ ಜಾಣತನದಿಂದ ನಾನು ಕೇಳಿದಂತ ಪ್ರಶ್ನೆಗೆ ಆನ್ಸರ್ ಮಾಡದಲೆ ಬ್ರೇಕ್ ತಗೊಂಡ್ರಿ, ಮತ್ತೆ ಎರಡು ಗೆಸ್ಟ್ಗಳನ್ನ ಮಾತಾಡ್ಸಿದ್ರಿ. ಓಕೆ, ನಾನು ಈಗ ಭರತ್ ಶೆಟ್ಟಿ ಅವರು ಮತ್ತು ನೀವು ಕ್ವಶನ್ ಭರತ್ ಶೆಟ್ಟಿ ಮತ್ತು ನೀವು ವಕ್ಫ್ ಟ್ರಿಬ್ಯುನಲ್ ಬಗ್ಗೆ ಪ್ರಶ್ನೆ ಮಾಡಿದ್ರಿ, ನಿಮ್ಮ ವಕ್ಫ್ ಟ್ರಿಬ್ಯುನಲ್ಗೆ ನಾವು ಬರ್ಬೇಕಾ ಅಂತ ಹೇಳಿ. ನನ್ನ ಪ್ರಶ್ನೆ, ನೀವು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ನಂಬ್ತೀರಾ? ಪ್ರಶ್ನೆ, ನ್ಯಾಯಾಂಗ ವ್ಯವಸ್ಥೆ ಮಾತ್ರ ನಂಬ್ತೀರಾ? ವ್ಯವಸ್ಥೆಯನ್ನು ನಂಬೋದಾದ್ರೆ ವಕ್ಫ್ ಟ್ರಿಬ್ಯುನಲ್ಗೆ ಜಡ್ಜ್ ಅನ್ನ ಅಪಾಯಿಂಟ್ ಮಾಡೋದು ವಕ್ಫ್ ಬೋರ್ಡ್ ಅಲ್ಲ. ವಕ್ಫ್ ಟ್ರಿಬ್ಯುನಲ್ ಯಾಕೆ ಬೇಕು ಈ ದೇಶಕ್ಕೆ? ಯಾರಿಗೂ ಇಲ್ಲದೆ ಇರೋ ಅಧಿಕಾರ ಮುಸ್ಲಿಮರಿಗೆ ಯಾಕೆ? ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಥ್ಯಾಂಕ್ ಯು ಪ್ರಜಾ, ಥ್ಯಾಂಕ್ ಯು ಭರತ್ ಚಟ್ರಿ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.